ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಇವತ್ತಿನ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಇಲ್ಲಿ ಮೊದಲ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಗೊತ್ತಿರೋ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ಗಳಿಂದ ಹೊಸದಾಗಿ ಒಂದು ಗುಡ್ ಸುದ್ದಿ ಅಂತ ಹೇಳ್ಬೋದು ಒನ್ ನೈನ್ ಜೀರೋ ಟು ಅಂತ ಹೊಸದಾಗಿ ಸಹಾಯವಾಣಿಯನ್ನು ಕೂಡ ತಂದಿದ್ದಾರೆ ಎಸ್ ಎಸ್ ಪಿ ಹೆಲ್ಪ್ಲೈನ್ ಸ್ಟೇಟ್ ಹೆಲ್ಪ್ಲೈನ್ ಹಿಂದೆ ನೀವು ಮೇಲ್ ಮಾಡ್ತಾ ಇದ್ರಿ ಅದು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ ಅಂತ ಡಿಪಾರ್ಟ್ಮೆಂಟ್ ಇನ್ನೊಂದು ನಂಬರ್ ಇತ್ತು ಅದಕ್ಕೆ ಇದ್ರಿ ಅವರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ ಡಿಪಾರ್ಟ್ಮೆಂಟ್ ಸಬ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ನಂಬರ್ ಇತ್ತು ಅದು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಈಗ ಎಲ್ಲದಕ್ಕೂ ಸೇರಿ ಒಂದೇ ಒಂದು ಒನ್ ನೈನ್ ಜೀರೋ ಟು ಅಂತ ಸಹಾಯವಾಣಿಯನ್ನು ಮಾಡಿದ ಮಾಡಿದ್ದಾರೆ ಇದರಿಂದ ನೀವು ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋದು ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇದ್ದರೆ ನೀವು ಅದು ತಿಳ್ಕೊಬೋದು ಇದಕ್ಕಿಂತ ನೀವು ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಭೇಟಿ ನೀಡೋದು ಸೇಫ್ ಅಂತೀನಿ ಯಾಕಂದರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮಗೆ ಎಲ್ಲ ಸೊಲ್ಯೂಷನ್ ಕೂಡ ಸಾಲ್ವ್ ಆಗುತ್ತೆ ವಿದ್ಯಾರ್ಥಿಗಳ ಡೌಟ್ ಇದ್ದರೂ ಕೂಡ ಒನ್ ನೈನ್ ಜೀರೋ ಟೂಗೆ ನೀವು ಕಾಲ್ ಮಾಡಿ ಇಲ್ಲಿ ಲಾಸ್ಟ್ ವಿದ್ಯಾರ್ಥಿಗಳಿಗೆ ಮೇನ್ ಡೌಟ್ ಇರೋದು ಲಾಸ್ಟ್ ಡೇಟ್ ಅವಾಗ ಅಂತ ಸದ್ಯಕ್ಕೆ ಡಿ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರ ಮಾಡ್ತಾರ ಅಂತ ಕೇಳ್ಬೋದು ಹೌದು ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಹೆಚ್ಚು ಇದೆ ಯಾಕಂದರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಆಗ್ತಾರೆ ಇನ್ನೂ ಆಗ್ತಾ ಇದ್ದಾರೆ ಇನ್ನೂ ಕೂಡ ನಾನು ಇಷ್ಟು ಕೂಡ ನಡೀತಾ ಇದೆ ನಂತರ ಇಲ್ಲಿ ಮೇಯ್ನಾಗಿ ನೀವು ನೋಡೋದಾದರೆ ಅಲ್ಲಿ ಅವರಿಗೆ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬಂದುಬಿಟ್ಟು ಫೆಚ್ ಆಗೋದಿಲ್ಲ ನಿಮ್ಮ ಡೀಟೇಲ್ಸ್ ಫೆಚ್ ಆಗಬೇಕಂದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಬಂದುಬಿಟ್ಟು ಬೋರ್ಡ್ಗೆ ಕಳ್ಸ್ಕೊಡ್ಬೇಕಾಗುತ್ತೆ ಅಲ್ಲಿ ಬೋರ್ಡ್ ಅವರು ನಿಮ್ಮದು ಒಂದು ಯೂನೀಕ್ ಐ ಡಿ ಜನರೇಟ್ ಮಾಡ್ತಾರೆ ಅದು ಸ್ಟೂಡೆಂಟ್ಸ್ ಐ ಡಿ ಜನರೇಟ್ ಮಾಡ್ತಾರೆ ಆ ಸ್ಟೂಡೆಂಟ್ಸ್ ಐಡಿಯನ್ನು ನೀವು ಇಲ್ಲಿ ಎಸ್ ಎಸ್ ಬಿ ಪೋರ್ಟಲಲ್ಲಿ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಓಪನ್ ಆಗುತ್ತೆ ಆ ಐ ಡಿ ಇಂಪಾರ್ಟೆಂಟ್ ಅದೇ ರೀತಿ ಯುನ ಯು ಎಸ್ ಎನ್ ಅದೇ ರೀತಿ ಸ್ಟೂಡೆಂಟ್ಸ್ ಐ ಡಿ ಅಂತಾರೆ ಅದು ಇಂಪಾರ್ಟೆಂಟ್ ಅದು ಜನ್ರೇಟ್ ಕಾಲ ಕಾಲಾವಕಾಶ ಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಬೋರ್ಡ್ಗೆ ಹೋಗಿ ಆ ಪ್ರೊಸೆಸ್ ಆಗುತ್ತೆ ಇನ್ನೂ ಕೂಡ ಅಡ್ಮಿಷನೇ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇನ್ನೂ ಕೂಡ ಮುಗಿದಿಲ್ಲ ಆ ಕಾರಣದಿಂದ ನಿಮಗೆ ಎಕ್ಸ್ಟೆನ್ಷನ್ ಮಾಡ್ತಾರೆ ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮದು ಎಕ್ಸ್ಟೆನ್ಷನ್ ಮಾಡ್ತಾರೆ ಇನ್ನೂ ಕೂಡ ನಂತರ ನೀವು ಅಪ್ಲೈ ಮಾಡ್ಬೋದು ಇದು ಇತನ ಇಂಪಾರ್ಟೆಂಟ್ಸ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್ಲಿಯು